ಎರಡನೇ ಪ್ರಶ್ನೆಗೆ ಮೊದಲು ತಾಯಿಯ ಪ್ರಶ್ನೆ. ಶಂಖಚಕ್ರ ಧಾರಣೆಯನ್ನು ಎಲ್ಲರೂ ಮಾಡಬೇಕು. ಯಾಕೆ? ಎಲ್ಲರೂ ನಲ್ಲರಲ್ಲ, ಮನುಷ್ಯರಲ್ಲ. ಅದಕ್ಕೆ ಅದರಲ್ಲಿ ಲಿಂಗ ವ್ಯತ್ಯಾಸ ಇಲ್ಲ, ಜಾತಿ ವ್ಯತ್ಯಾಸ ಇಲ್ಲ, ಮತ ವ್ಯತ್ಯಾಸ ಇಲ್ಲ, ಏನಿಲ್ಲ. ಯಾಕೆ? ಎಲ್ಲರೂ ಮನುಷ್ಯರು. ಮನುಷ್ಯರ ವ್ಯತ್ಯಾಸ ಉಂಟ? ನರರು ಅನ್ನೋರಿಗೆ ಏನಾದ್ರು ವ್ಯತ್ಯಾಸ ಉಂಟು ಅಂತ ನನಗೆ ತೋರಿಸಿ. ನಾವು ಮರಮಟ್ಟುಗಳಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ಅಲ್ಲ. ಆದ್ರಿಂದ ನಾವು ನರರು. ನರರು ಅಂದ್ರೆ ಯಾಕೆ ಅಂದ್ರೆ ನರರು. ನರ ಅಂದ್ರೆ ರಮಣ ಹೇಳಿದ್ದು ರತ್ನ ಆನಂದ. ನ ಅಂದ್ರೆ ಇಲ್ಲ ಅಂತ. ಖುಷಿ ಇಲ್ಲ, ತುಂಬಾ ಖುಷಿ ಇಲ್ಲ, ಎಲ್ಲಿಯಾದ್ರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ ಯಾವಾಗ. ಆದ್ರೆ ನಾವೇನು ಹೆಚ್ಚಾಗಿ ಖುಷಿ ಇಲ್ಲದ ನಮಗೆ ಆನಂದವನ್ನು ಕೊಡುವವರು ನಮ್ಮ ಅರಸ, ನಮ್ಮ ಒಡೆಯ ನಾರಾಯಣ. ನರರ ರಾಶಿಯನ್ನ ಯಾರು ಅಯನನೋ ಆಸರೆಯೋ ಆಶ್ರಯೋ ಸ್ವಾಮಿಯೋ ದೊರೆಯೋ ಅವನು ನಾರಾಯಣ. ಆದ್ರೆ ನಾವು ಯಾರ ಅಂಕೆಯವರೋ ಅವರ ಚಿಂತೆ ನಾಕೊಳ್ಳುವುದು ಕಡ್ಡಾಯ. ನಾವು ನರರಾದ್ರೆ ನಾರಾಯಣ ಹಾಕಿದ ಚಕ್ರ ಶಂಖ ನಾವು ಯಾವತ್ತೂ ಧಾರಣೆ ಮಾಡಿ. ಚಕ್ರಾಂಕಿತ ಪ್ರವೇಶವ್ಯಾಹ, ಇದು ಕೃಷ್ಣನ ಮಾತು, ಭಾಗವತದ್ದಲ್ಲ, ಹರಿವಂಶ. ಇನ್ನು ಹುಡುಕಬೇಡ. ಕೃಷ್ಣ ಹೇಳ್ತಾನೆ, ನಾನು ಹೊರಗಿದ್ದೇನೆ, ದ್ವಾರಕೆಯ ಒಳಗೆ ಯಾರಾದ್ರೂ ಬಂದ್ರೆ ನೋಡಿಕೊಂಡು ಬಿಡಿ. ಹೇಗೆ ನೋಡುದು ಅಂದ್ರೆ, ಚಕ್ರ ಶಂಖ ಹಾಕಿದ್ದಾರ ನೋಡಿ. ನಾವಿವತ್ತು ಯಾರ್ಯಾವುದೋ ಕಂಪನಿಯ ಬ್ಯಾಚ್ ಟ್ಯಾಂಕ್ಯೂ ಇನ್ನೆಂಥದೋ ಎಲ್ಲ ಹಾಕಿಕೊಂಡು ಹೋಗ್ತೇವೆ, ಚಕ್ರ ಶಂಖಿಗೆ ನಾಚಿಕೆ ಬರ್ತೇವೆ. ಚಕ್ರ ಶಂಖ ಧಾರಣೆಯನ್ನು ಎಲ್ಲರೂ ಮಾಡಲೇಬೇಕು. ಯಾವಾಗ? ವರ್ಷಕ್ಕೊಮ್ಮೆ ತಪ್ತವಾಗಿ ಬಿಸಿ ಮಾಡಿ. ಉತ್ಸವದಿದ್ದಾಗೆಲ್ಲ ಬಿಸಿ ಮಾಡಿಕೊಳ್ಳೋದಲ್ಲ, ಶಾಸ್ತ್ರ ಹೇಳಿದ ವರ್ಷಕ್ಕೊಮ್ಮೆ. ಇದು ನಿಮ್ಮ ಇಷ್ಟ, ನಾನೇನು ಮಾಡಿ, ನಾನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಶಾಸ್ತ್ರ ಹೇಳಿದ್ದನ್ನು ನಾನು ಹೇಳಿ. ಭಸ್ಮಾ ಶಾಸ್ತ್ರ ಪ್ರಮಾಣಂತೆ ಕಾರ್ಯಾಗಾರಿ ನೈ ಪ್ರಶ್ನೆ ಹೇಳಿದ್ದು ಗೀತೆ. ನಿನಗೆ ಸಂವಿಧಾನ ಯಾವುದು ಹೇಳಿದ್ರೆ ಶಾಸ್ತ್ರ ಅದು ಹೇಳಿದಾಗೆ ಮಾಡು ಬಿಡು. ಅದು ವರ್ಷಕ್ಕೊಮ್ಮೆ ಭಕ್ತ ಮುದ್ರಾಧಾರಣೆ ಸಿಕ್ಕಿದಾಗೆಲ್ಲ ಒತ್ತಿಕೊಳ್ಳಿಕ್ಕೆ ಹೇಳಿಲ್ಲ. ಆನಂತರ ಪ್ರತಿನಿತ್ಯ ಗೋಪಿಯಲ್ಲಿ ಹಾಕಿಕೊಳ್ಳಿದೆ. ಕೃಷ್ಣ ಮೆಟ್ಟಿದ ಮಣ್ಣು ಸಾಕ್ಷಾತ್ತಾಯಿ, ನೆಲ ಅಂತೂ ನೆಲವೇ, ಮಣ್ಣು ಮಣ್ಣೇ, ಅದರ ಸಂಕ್ರಮಣ ಹಾಗೇ. ಅದನ್ನ ಅಂತದಿಂದ ಪ್ರತಿಯೊಬ್ಬರು ಒಂದು ಸಣ್ಣ ಮಗು ತಾಯಿಗೆ ಹೋಗುವವನಿಗೆ ಚಕ್ರಶಂಖ ಧಾರಣೆ ಮಾಡಿ ಕ್ಷಮಾ ಸಂಸ್ಕಾರ ಮಾಡಿ ಅಂತ ಬಾಯಿ ಬಿಟ್ಟು ಹೇಳುತ್ತಾರೆ, ಬಾಯಿ ಬಿಟ್ಟು ಹೇಳುತ್ತಾರೆ. ಆ ದೇಹ ಚಕ್ರಶಂಖಾಂಗ್ಯದ ಇದ್ರೆ ಯಮನ ಬಾಧೆ ಇಲ್ಲ. ಅದಕ್ಕೆ ಸತ್ತ ಬಳಿಗೂ ಬಾಧೆ ಇಲ್ಲದಿದ್ದಾಗ ಇದ್ದಾಗಾದ್ರೂ ಹಾಕಿದ್ರೆ ನಮಗೆ ಮಾತು ದೂರ ಹೋಗುದಿಲ್ಲ. ಹಾಕಿಕೊಂಡಿದ್ದ ನಾರಾಯಣ ಹೇಳುತ್ತಾನೆ, ಹೇಳಿಕೊಂಡಿದ್ದ ಮುಕ್ತಾರ್ಥ ಸುವರ್ಣಾರ್ಥಿ ಕಾರಯತ್ವ ಸುದರ್ಶನ ಬಿಬ್ರಿಯು ಮಾನವಾಂತರವೇ ತ್ರಿಜನೋ ವಿಚಾರ ಅಂತಾನೆ. ಇದು ಸ್ಮೃತಿಯವಾಗಿದೆ. ಇವಾಗ ಇಷ್ಟರವರೆಗೆ ನಾನು ಮುದ್ರ ಮಾಡಿಕೊಟ್ಟಿಲ್ಲ, ಬರೆದು ಕೊಟ್ಟಿಲ್ಲ, ಹೇಳಿಕೊಂಡು ಬಂದಿದ್ದೇನೆ. ಶ್ರೀಮತಿ ಹೇಳಿದ್ದೇನೆ, ಚಿನ್ನದಿಂದಲೋ ಮುಕ್ತಿನಿಂದಲೋ ರತ್ನದಿಂದಲೋ ಎಲ್ಲ ಚಕ್ರಶಂಖಗಳನ್ನು ಮಾಡಿಕೊಂಡು ಧಾರಣೆ ಮಾಡಿ ಅಂದಿದ್ದಾರೆ ಅವರು ಕಿವಿಗೆ ಆವರಣ ಮಾಡಿ. ನಾನು ಹಾಕಿದ್ದೇನೆ ಚಕ್ರ ಮತ್ತೆ ಶಂಖ ಹೇಳಿದ್ರು ತುಂಬಾ ವಿದ್ಯಾರ್ಥಿಗಳು ಹಾಕಿದ್ದಾರೆ. ಹಾಕಿಕೊಂಡು ಯಾಕೆ ಅಂದ್ರೆ, ಪ್ರತಿನಿತ್ಯ ಮೀಯುವಾಗ ಚಕ್ರ ಮತ್ತು ಶಂಖದ ನೀರು ನಮ್ಮ ಮೇಲೆ ಬೀಳುತ್ತದೆ. ಚಕ್ರ ಬಿದ್ದರೆ ರಕ್ಷಣೆ ಆಗ್ತದೆ, ಎಲ್ಲ ದುರಿತಗಳು ದೂರ ಹೋಗ್ತವೆ, ಕೆಟ್ಟದ್ದೆಲ್ಲ ಹೊರಹೋಗುತ್ತೆ. ಶಂಖ ಬಿದ್ದರೆ ರಕ್ಷಣೆ ಆಗುತ್ತೆ, ದುಡ್ಡು ಸಿಗುತ್ತೆ, ಸಂಪತ್ತು ಬರ್ತದೆ, ಆಪತ್ತು ಹೋಗ್ತದೆ. ಯಾರಿಗಾದ್ರೂ ಬೇಡ ಆದ್ರೆ ಬಿಡಿ. ನನಗೆ ಸಂಪತ್ತು ಬೇಡ ಅಂತ ಹೇಳುವಿದ್ರೆ ಶಂಖ ಹಾಕೋದು ಬೇಡ. ನನಗೆ ಆಪತ್ತು ಹೋಗ್ಬಾರ್ದು ಅಂತ ಇದ್ರೆ ಅದು ಚಕ್ರ ಹಾಕೋದು ಬೇಡ. ಚಕ್ರ ನಾರಾಯಣನ ಚಕ್ರ, ಸುದರ್ಶನ ಚಕ್ರ, ಶಂಖ ಲಕ್ಷ್ಮಿ. ಅದು ಶಂಖ ಮತ್ತು ಚಕ್ರ ಎರಡೂ ಆಯಿತು. ಲಕ್ಷ್ಮಿ ಮತ್ತು ನಾರಾಯಣರು ಒಂದೇ ಕಡೆ ಕೂತಿದ್ದಾರೆ. ಇನ್ನೇನು ಹೇಳೋದು? ಅದು ಪ್ರತಿನಿತ್ಯ ಚಕ್ರಶಂಖ ಹಾಕಿಕೊಳ್ಳಿ. ಅದಕ್ಕೆ ಮುಂತಾದ ಸುವರ್ಣ ಅಂತ ಹೇಳ್ತಾರೆ ಅವರು. ಕಾಯಿ ಚಕ್ರಶಂಖ ಅಲ್ಲ, ಅದು ಸುತ್ತಮುತ್ತು ಹಾಕಿ ಅಥವಾ ನವರತ್ನ ಹಾಕಿ ಪುಟ್ಟ ಬೆಂಡೋರಾಗಿದ್ದಾರೆ, ಅದು ಚಂದ ಕಾಣ್ತಿದ್ದೆ. ಆಗ ಹಾಕಿದ್ದೆ ಅವನೇನು ಫ್ಯಾಷನ್ ಇಲ್ಲ ರೀ ಅದಂತದ್ದು ಕೇಳಿದ್ರೆ ಫ್ಯಾಷನ್ ಮಾಡಿ ಕೊಡುವ ಅಂತಾರೆ ಶಾಸ್ತ್ರಕಾರ. ಚಂದ ಮಾಡಿ ಹೇಳ್ತೇನೆ ಅಂತಾರೆ. ನವರತ್ನಗಳನ್ನು ಹಾಕ್ಬೋದು, ಬಹಳ ಸುಂದರವಾಗುತ್ತೆ. ನವರತ್ನದ ಒಂದು ರಿಂಗ್ ಮಾಡಿಕೊಡುವ ಗುರು ಚಕ್ರ ಹಾಕುವುದು, ಬೇಕಾದಾಗ ಒಳಗಿಂದ ಸಿಕ್ಕಿಸಿಕೊಂಡು
ಕಟ್ ತೆಗೆಯು ದೊಡ್ಡದಾಗುತ್ತೆ. ಆಗ ಹಸಿರು ಮಾತ್ರ ಬೇಕಾದ್ರೆ ಒಂದು ರೌಂಡ್, ನೀಲತ್ತು ಮಾತ್ರ ಒಂದು ರೌಂಡ್, ಬೇಕಾದ್ರೆ ಮ್ಯಾಚಿಂಗ್ ಆಯ್ತು. ಮ್ಯಾಚಿಂಗ್ ಇಲ್ಲ, ಮ್ಯಾಚಿಂಗ್ ನಾನು ಹೇಳಿ ಕೊಡ್ತೇನೆ ಅಕ್ಕ ಸಾಲಿಗೆ ಹೇಗೆ ಮಾಡುವುದು. ನಾನು ಫ್ಯಾಷನ್ ಡಿಸೈನರ್ ಇದ್ದೆ ಸುಮಾರು, ಮತ್ತೆ ಗಡಿ ಗಡಿ ನನ್ನ ಹತ್ರ ಬರ್ಲಿಕ್ಕೆ ಅಂದ್ರೆ ತುಂಬಾ ಹಾಬಿಗಳಿತ್ತು ನನಗೆ. ಅದನ್ನು ಫ್ಯಾಷನ್ ಸ್ಟೈಲ್ ಅಲ್ಲಿ ಮಾಡೋದಾದ್ರೆ ಒಳ್ಳೆಗಿನ ಲಿಂಕ್ಗಳು ಮಾಡಿಕೊಂಡ್ರೆ ತೆಟ್ ಮಾಡಿ ಹೊಡೆ ಸಿಕ್ಕಿಸೋದನ್ನ ಫಿಟ್ ಮಾಡು. ಇವತ್ತದ ಹಾಕೊಳ್ಳಿ, ನಾನದ ಹಾಕೊಳ್ಳಿಕ್ಕೆ ಅದನ್ನ ನೋಡಿಕೊಳ್ಳಿ. ಜಂಪ್ಸ್ ಹಾಕುವಾಗ ಕೆಲವರಿಗೆ ಸ್ಮ್ಯಾಶ್ ಔಟ್ ಮಾಡಿದ್ರೆ ಸುಲಭ ಇಲ್ಲ, ನವರತ್ನಗಳ ಪರೀಕ್ಷೆ ಬೇಕಾಗುತ್ತೆ. ಕೆಲವೊಮ್ಮೆ ದೇಹಕ್ಕೆ ಎಲರ್ಜಿಸ್ ಆಗುತ್ತೆ, ಅದು ಎಚ್ಚರ ಆಗುತ್ತೆ. ಅದನ್ನು ಚಕ್ರಶಂಕ ಎಲ್ಲರೂ ಧಾರಣೆ ಮಾಡುವಂತದ್ದೇ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಪ್ರಶ್ನೆ ಇಲ್ಲ. ಹೆಂಗಸರ ಮೇಲೆ ಅಂತ ಹೇಳಿಬಿಡಿ, ಕೈಗೆ ತೋಳುಗಳಿಗೆ ಎರಡು ಹಂಚಿಕೊಳ್ಳೇಬಹುದು ಸುಂದರವಾಗಿ. ಮತ್ತೆ ದೇಹದಲ್ಲಿ ಹಂಚುವಂತೆ ಎಲ್ಲಿ ಗಾಯ ಇದೆ, ನೋವಿದೆ, ಅಲ್ಲಿಗೆಲ್ಲ ಚಕ್ರಶಂಕ ಹೊಂಚಿಕೊಳ್ಳಿ. ಚೆನ್ನಾಗಿದೆ, ಅಕ್ಕಿ ಮಂಚಲಾದಾಗ ಆಗ್ತದೆ ಅದು, ಅದರಿಂದ ತಪ್ಪೇನಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ, ಅಷ್ಟಾಕ್ಷರ ನಾನು ಅದು ಎಲ್ಲರಿಗೂ ವಾಸ್ತವವಾಗಿ ಯಾವ ಪ್ರಶ್ನೆ, ಉದ್ಯಭಾಸ ಸಮಾಭಾಸ ಇದು ಪಾಠದಿಂದ ವಿಷಯಗಳು ಕೆಲವೆಲ್ಲ ನಮಗೆ ಶ್ಲೋಕ ಹೇಳಿದ್ದಾರೆ ಹೇಳಿ ಹೇಳಿ ಅಂತ ಹೇಳ್ತಾರೆ. ಅದನ್ನು ನಾವು ಹೇಳೋ ಭಾಷೆ ಅದ್ರಲ್ಲಿ ಏನು ಏನು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಸ್ವಲ್ಪ ಸಣ್ಣ ಮಟ್ಟಿನಲ್ಲಿ ಸಂಧ್ಯಾ ಸಮೀಕ್ಷೆ ಬರೆದಿದ್ದೇನೆ. ಎಷ್ಟೊಂದು ಬರೀ ಮತ್ತೆ ಅದರಲ್ಲಿ ಗಾಯಿ ಎರಡೇ ಜಮ ಬರ್ತದೆ. ನಾನು ಗಾಯತ್ರಿ ಜಮ ಅಷ್ಟಾಕ್ಷರ ಜಮ ಅಷ್ಟೇ, ಅದಾಚೆ ಬರೀಲಿಕ್ಕೆ ಹೋಗ್ಲಿಲ್ಲ. ಈಗ ರಿವೈಸಿಟೇಷನ್ ಮಾಡಿ ಹೊರಟಿದ್ದೇನೆ ಅವರ ಬಗ್ಗೆ ಬರೀತೇನೆ. ಅದು ಬಹಳ ಸುಂದರವಾದ ಒಂದು ಪ್ರಶ್ನೆ ಆಯ್ತದ್ದು, ಜಿಜ್ಞಾಸು ಮಾಡದ ಪ್ರಶ್ನೆ, ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆ. ಉದ್ಯದ್ವಾಸ ಸಮಾಮಾಸ ಜಿನಾನಂದೈಕ ದೇಹವಾನ್ ಚಕ್ರಶಂಕ ಗದಾಪರೋ ಜಯೋ ಹರೀಶ್ವರ ಎರಡನೇ ಇದರ ಅರ್ಥ ಆದ್ರೆ ಅಲ್ಲಿಯೇ ಉತ್ತರ ಇದೆ. ಉದ್ಯದ್ವಾಸ ಸಮಾಭಾಸ ಉದಯಿಸುವ ಸೂರ್ಯನಂತೆ ನಮ್ಮ ಪ್ರಶ್ನೆ, ಉದಯಿಸುವ ಸೂರ್ಯನಂತೆ ಕೆಂಪು ಬಣ್ಣದವನು ಚಿದಾನಂದೈಕ ದೇಹವಾನ್ ಪ್ರಾಕೃತವಾದಂತಹ ಆನಂದಾತ್ಮಕವಾದ ಶರೀರವುಳ್ಳವನು ಜ್ಞಾನಸ್ವರೂಪನು. ಮತ್ತೆ ಚಕ್ರಶಂಕ ಗದಾಪದ್ಮ ದರಹ ಧ್ಯೇಯ ಅಹಂ ಈಶ್ವರ, ನಾನು ಚಕ್ರಶಂಕ ಗದಾಪದ್ಮ ಹಿಡಿದವನು ಅಂತ ನಾರಾಯಣ ಹೇಳುವುದೇರೇ ಇದು. ನಮ್ಮ ಜ್ಞಾನದ ಶ್ಲೋಕ ಅಲ್ಲ ಕರ್ಮ. ನಾವು ಕೂತ್ಕೊಂಡು ಉದ್ಯೋಗ ಸಮಾಸ ಇದಾನಂದಗಿರಿವ ಚಕ್ರಶಂಕ ಗದಾಪದ ದರಹ ಧ್ಯೇಯ ಅಹಂ ಈಶ್ವರ, ಎಷ್ಟು ಚೆನ್ನಾಗಿರುತ್ತೆ ನೋಡಿ ಶ್ಲೋಕಗಳು. ಮಕ್ಕಳಿಗೆ ಜಪದಲ್ಲಿ ಪಾಠದಲ್ಲಿ ಇದನ್ನು ಹೇಳಿಕೊಡೋದು, ಇದು ಶ್ಲೋಕ ಹೇಳು ನಾರಾಯಣ ಜಪ ಮಾಡು ಅಲ್ಲ. ಅದರಲ್ಲಿ ಇರುವುದೇನು, ದೇವರು ಹೇಳಿದ್ದು ನಾನು ಹೇಗಿದ್ದೇನೆ ಹೀಗಿದ್ದೇನೆ. ಆನಂತರ ಸಮೂರ್ತಿ ಗಣಮಧ್ಯ ನಾನು ಸುಂದರ ನಾನೇ ಇದ್ದೇನೆ. ಲಕ್ಷ್ಮೀ ದರಾಭ್ಯಾಮ್ ಆಶ್ಲಿಷ್ಟ, ನಾನು ಲಕ್ಷ್ಮಣ ದರೆಯಿಂದ ಅಲಿಂಗಿತನಿದ್ದೇನೆ. ಬ್ರಹ್ಮವಾಯು ಶಿವಾಯುಷ ವಿಮೇಹಿ ಶಂಕರಾಧಿಕೇ ರವಿ ಸೇವೆ ಮಾನ, ನನ್ನ ಪರಿವಾರದವರೆಲ್ಲ ನನ್ನ ಕಾರ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಹೇಳಿಕೊಂಡರು ಹೀಗೆ ನೀನು ಧ್ಯಾನ ಮಾಡಬೇಕು ಅಂತ. ಅಂದ್ರೆ ನೀನು ತಲೆಯಲ್ಲಿ ಹಾಕೊಳ್ಬೇಕು, ಯೋಚನೆ ಮಾಡ್ಬೇಕು, ದೇವರು ಎಲ್ಲಿದ್ದಾರೆ, ದೇವರ ಪಕ್ಕಪಕ್ಕದಲ್ಲಿ ಯಾರಿದ್ದಾರೆ, ಸುತ್ತ ಯಾರು ಕೂತಿದ್ದಾರೆ, ಉಳಿದವರು ಏನು ಸೇವೆ ಮಾಡ್ತಾರೆ, ದೇವರ ಕೈಯಲ್ಲಿ ಏನಿದೆ, ದೇವರ ಬೆಳಕು ಏನಿದೆ, ದೇವರ ರೂಪ ಏನು. ನಾವು ಶ್ಲೋಕವನ್ನು ಹೇಳಿದ್ದರೆ ಹೇಳ್ತಾ ಇದ್ದೇವೆ, ನಾನು ನಿನಗೆ ಅಪ್ಪ, ಅವನು ನಾನು ನಿನಗಪ್ಪ, ನಾನು ನಿನಗಪ್ಪ, ನಾನು ನಿನಗಪ್ಪ. ಇವ ಹೇಳಿದ್ದು ಮಗನಿಗೆ, ಅವನಿಟ್ಟು ನಾವು ತಿಳಿಸಿಕೊಡು ನಾನು ಯಾರು ಗೊತ್ತುಂಟ, ನಾನು ನಿನ್ನ ಅಪ್ಪ, ಅವನು ನಾನು ನಿನ್ನಪ್ಪ, ನಾನು ನಿನ್ನಪ್ಪ. ಇದೆಲ್ಲದು ಕೊಯ್ಟು ಹೋಗಿಟ್ಟ ಇದ್ದಾವೆ. ಇದರ ಪೀಠಿಗೆ ಏನು ಉಂಟು, ನಾರಾಯಣ ಲಕ್ಷ್ಮಿಯ ಪಕ್ಕದಲ್ಲಿ ಕೂತವ, ಲಕ್ಷ್ಮಿ ಕಾಲು ಒತ್ತುತ್ತಾ ಇದ್ದಾಳೆ. ಆಗ ಚತುರ್ಮುಖ ಮೇಲೆ ಬಂದವನಿದ್ದ, ಅವನು ನಾರಾಯಣ ಹತ್ರ ಪ್ರಶ್ನೆ ಕೇಳ್ತಾನೆ, ನನಗೆ ಕೆಲವು ವಿಷಯ ತಿಳಿಸಿಕೊಡಬೇಕು ಅಂತ. ನಿನ್ನನ್ನು ಏನು ಅಂತ ಕರಿಬೇಕು ಅಂತ ಮೊದಲು ಹೇಳ್ತಾನೆ. ಅದಕ್ಕೆ ಒಂದು ಹೇಳ್ತಾನೆ, ವಾಚಕ ಪ್ರಣವೋ ಮಮ ನನ್ನನ್ನು ಅಂತ ಹೇಳು. ದೇವರನ್ನು ಗುರುತಿಸುವ ಲೆಟರ್ ಅದು ಮೊದಲು ಒಂದು. ಹಾಗೆ ಅವನಿಗೆಲ್ಲ ಬ್ರಹ್ಮನಿಗೆ ಉಪದೇಶ ಮಾಡ್ತಾ ಹೋದ. ಇದು ಬ್ರಹ್ಮ ಉಪದೇಶ, ತೇನೇ ಬ್ರಹ್ಮ ಹೃದಯ ಅಧಿಕವೇ ಮುಖ್ಯಂತಿ ಎಂ ಸೂರಯ. ಬ್ರಹ್ಮೋಪದೇಶ ಆಗ್ತಾ ಇತ್ತು. ಆಗ ದೇವರು ಹೇಳಿದ, ನಾನು ಉದಯಿಸುವ ಸೂರ್ಯನಂತೆ ಕೆಂಪು ಬಣ್ಣದವನು, ನನ್ನ ಕೈಯಲ್ಲಿ ಚಕ್ರಶಂಕ ಗದಾಪದ್ಮ ಎನ್ನುವ ನಾಲ್ಕು ಅಸಾಧಾರಣವಾದ ಆಯುಧಗಳು ಯಾವತ್ತೂ ಇರುತ್ತವೆ, ಅದು ನಾರಾಯಣ ಅಂತ ತಿಳ್ಕೊನಿಯನು. ಅದನ್ನ ನಾರಾಯಣ ಅಷ್ಟಾಕ್ಷರದ ಉಪಾಸ ಮೂರ್ತಿಯಲ್ಲಿ ನಾಲ್ಕು ಆಯುಧ ಕಡ್ಡಾಯ. ಅದರ ಪರ್ಮುಟೇಷನ್ಸ್ಗಳು ಕೇಶವಾದಿ 24 ರೂಪಗಳಲ್ಲಿ ಇವೆ. ದೇವರು ಏನ್ ಮಾಡಿದ್ದಾರೆ ಗೊತ್ತಿದ್ದು, ಗಮ್ಮತ್ತುಂಟು ನೋಡಿ. ಸಮೂರ್ತಿ ಗಣಮಧ್ಯಗ ಅಂತ ಹೇಳಿದ್ದಾರೆ, ಅಲ್ಲೇ ಒಂದು ಉತ್ತರ ಅದಕ್ಕೆ ನಾನು ಹೇಳಿದೆ. 24 ರೂಪಗಳ ಮಧ್ಯದಲ್ಲಿ ಕೂತಿದ್ದಾನೆ ಅಷ್ಟಾಕ್ಷರ ನಾರಾಯಣ ಮೂರ್ತಿಯವರು.
ಈಗ ಯಾವುದು ದೇವರು ಅಂತ ಯಾರಿಗೂ ಗೊತ್ತಾಗಲಿಲ್ಲ, ಕನ್ಫ್ಯೂಸ್. ಎಕ್ಸ್ಪರ್ಟ್ಸ್ ಗಳ ದೇಶದಲ್ಲಿ ಮಿನಿಸ್ಟರ್ ಇದ್ರೆ ಮಾಡ್ತೀರಿ ನೀವು, ಅರ್ಥ ಆಗಲ್ಲ. ಅದು ಮಿನಿಸ್ಟರ್ ರೂಪದಲ್ಲಿ ಎಕ್ಸ್ಪರ್ಟ್ಸ್ ಗಳು ಕೂತಿದ್ರೆ ಎಲ್ಲಿದ್ದಾರೆ? ಸುತ್ತ ಮಧ್ಯಾಹ್ನ ಮಾಡಿದ್ರೆ ಚೇಂಜ್ ಹೇಳ್ಬೋದು. ಅದು ದೇವರ ಒಂದೇ ಬಗೆಯ ರೂಪಗಳು ಅವರು. ಆದ್ರೆ ಅದರಲ್ಲಿ ಗುರುತಿಸ್ಲಿಕ್ಕೆ ಕೇಶವನಲ್ಲಿ ಶಂಕ ಒಂದು ಕಡೆ, ನಾರಾಯಣನಲ್ಲಿ ಶಂಕ ಇನ್ನೊಂದು ಕಡೆ, ಮಾಧವನಲ್ಲಿ ಮತ್ತೊಂದೊಳ ಶಂಕ. ಹೀಗೆ ಶಂಕಗಳ ಪರ್ಮುಟೇಷನ್ಸ್ ಗಳಲ್ಲಿ 24 ಆಗಿಬಿಡ್ತದೆ ವ್ಯತ್ಯಾಸ, ಬಣ್ಣಗಳಲ್ಲಿ ವ್ಯತ್ಯಾಸ ಆಗ್ತದೆ. ಏನೋ ಭೂತವ ಬಣ್ಣ, ನಾರಾಯಣನದ್ದು ಬಣ್ಣ ಬೇರೆ, ಅವರ ವ್ಯವಸ್ಥೆ ಬೇರೆ. ಅವನು ಪೀತಾಂಬರ ಇದ್ದಾನೆ, ಅವನ ಬಣ್ಣದಿ ಲಕ್ಷ್ಮಣತ್ತು ಧರೆ ಕೇಶವಂತಾಗಲ್ಲ. ಅವನದ್ದು ಶ್ರೀ ಶ್ರೀ ಕೇಶವಾಯ ನಮಃ, ಲಕ್ಷ್ಮೀನಾರಾಯಣಾಯ ನಮಃ. ಅವರ ಬಣದಿ ರೂಪಗಳ ವಿಷಯ ಬೇರೆ. ಶ್ರೀ ಲಕ್ಷ್ಮೀ ಕಮಲ ಪದ್ಮ ಪತ್ನಿ ಕಮಲಾಲಯ ರಮಾಮೃಷಾಕನ್ಯ, ಇದು 24 ಜನರ ಹೆಂಡತಿಯ ಹೆಸರು ಲಕ್ಷ್ಮೀ ರೂಪಗಳು. ನಮಗೆ ಕೇಶವಾಯ ಸ್ವಾಯನ ಮಾಡಿ ಇದೆಲ್ಲ ಮಾಡಿ ಗೊತ್ತಿಲ್ಲ ಸ್ವಾ. ಈ ಹೆಸರುಗಳು ನಮಗೆ ನಾರಾಯಣನ 24 ರೂಪಗಳ ಹೆಂಡತಿಯರ ಹೆಸರೇ ಗೊತ್ತಿರುವುದಿಲ್ಲ, ಮತ್ತೆ ನಾವು ಜಪ ಮಾಡಿದ್ದೀವಿ. ಇದರಿಂದ ವ್ಯತ್ಯಾಸ. ಅದರಿಂದ ಶಂಖಚಕ್ರ ಗದಾಪದ್ಮದಿಂದ ಮಾತ್ರ ಸಾಮ್ಯ ಹೇಳಬೇಡಿ, ಬಣ್ಣದಿಂದ ಸಾಮ್ಯ ಹುಡುಕಬೇಡಿ, ಬಟ್ಟೆಯಿಂದ ಸಾಮ್ಯ ಹುಡುಕಬೇಡಿ, ಜತೆಯಲ್ಲಿ ಇಂತಹ ಮಡದಿಯರಿಂದ ಸಾಮ್ಯವನ್ನು ಹುಡುಕಲಿಕ್ಕೆ ನೋಡಿ. ಸುಮಾರು ಬಗೆ ಒಂದೇ ಬಗೆ ಭಗವಂತ, ಅದನ್ನು ನೀವು ಅಭಿನ್ನದಿಂದ ಅಭೇದದಿಂದ ಕೂಡಿಸುತ್ತಲ್ಲ, ಇದು ತತ್ತದ್ರೂಪದಲ್ಲಿರತಕ್ಕಂಥ ವೈಶಿಷ್ಟ್ಯದಿಂದ ಕೂಡಿಸಿ. ಇದೆಲ್ಲ ಧ್ಯಾನಗಮ್ಯ ಚಿಂತನೆಗೆ ಮಾತ್ರ ಸಿಗತಕ್ಕಂಥ ಸಂಗತಿಗಳು. ಅದಕ್ಕೆ ನಾನು ಪಾಠದ ಸಂಗತಿ ಆಗಿದೆ. ಅಲ್ಲಿ ಮೈಕ್ ಇರೋದು ಸರ್ ಆಚಾರ್ಯರಿಗೋಸ್ಕರ. ಈಗ ನಾವು ನೋಡುವ ರೀತಿಯಲ್ಲಿ ತಿರುಪತಿ ದೇವರ ಎಲ್ಲ ಪೂಜೆಗಳು ಎಲ್ಲ ತುಂಬಾ ಶಾಸ್ತ್ರಬದ್ಧವಾಗಿ ಮಂತ್ರೋಕ್ತವಾಗಿ ನಡೀತಾ ಇದ್ದಾರೆ. ಆದರೆ ಇತ್ತೀಚೆಗೆ ಒಂದು ಸತ್ಯ ಬರಲಿ ಅಂತ ಹೇಳಿದ್ರೆ, ಗ್ರಾಮಗಳು ಎಸ್ಟಿ ಬಟ್ಟೆಗಳು ಕೂಡ ಗೌರವಿಗಳು ಅವರಿಗೆ ಎಷ್ಟೋ ವರ್ಷದ ಮೇಲೆ ಈಗ ಒಂದು ಪ್ರಥಮ ಅವಕಾಶ ಕೊಡ್ತಾ ಇದ್ದಾರೆ. ಇದಕ್ಕೆ ಸರ್ವ ಪ್ರಕಾರವಾಗಿ ಶಾಸ್ತ್ರೀಯವಾಗಿ ಏನಾದರೂ ಆಧಾರ ಇದೆಯಾ? ಇದು ಸೂಕ್ತ? ಇದು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾನು ಯೋಗ್ಯನ? ಅದನ್ನು ಇಟ್ಕೊಳ್ಬೇಕು. ಇದು ಕೆಲವು ಹೇಳ್ತಾರೆ ಇನ್ ಕ್ಯಾಮರಾ ಅಂತಾರಲ್ಲ ಹಾಗೆ, ಈ ಪ್ರಶ್ನೆಗೆ ಉತ್ತರಗಳು ಸ್ವಲ್ಪ ಇನ್ ಕ್ಯಾಮರಾ ಔಟ್ ಕ್ಯಾಮರಾ ಆಫ್ತರ್ ಕಾಲ್ ಎಂದದ್ದು ಬೇಕಾದ್ರೆ ಬರೆದುಕೊಳ್ಳಿ, ಬೇಕಾದ್ರೆ ನನ್ನನ್ನು ಎತ್ಕೊಂಡು ಹೋಗಿ ನನಗೇನು ಬೇಜಾರಿಲ್ಲ. ವಿಷಯ ಹೇಳೋಕ್ಕೆ ಹೇಳೋದು ಶಾಸ್ತ್ರಗ್ರಂಥದ ಸಹಿ ವಾಸ್ತವ ಸಂಗತಿ. ನಾ ಆಗೋ ವಾಕ್ಯ ಹೇಳಿ ತಸ್ಮಾ ಶಾಸ್ತ್ರ ಪ್ರಮಾಣ ಅಂತ. ತಪ್ಪು ಆದಾಗ ನೋಡಿ, ಒಂದು ಅಧ್ಯಾಪಕರು ಬಂದು ಎಪಿ ಮೇಜಾರ ಇಟ್ಕೊಳ್ಳೋ ಬಂದು ಬಂದ ತಕ್ಷಣ ಇದು ಯಾರದ್ದು ಕೇಳ್ತಾರೆ, ನಂದು ಸರ್ ನಂದು ಸರ್ ಅಂತ ಎಲ್ಲರೂ ಹೇಳ್ತಾರೆ, ಬೆತ್ತ ಇಟ್ಕೊಳ್ತಾರೆ ಮತ್ತೆ ಇದು ಯಾರದ್ದು ಅಂತ. ಯಾಕೆ ಅವ್ರು ಕೇಳಿದ್ರು ಇದು ಯಾರೊಂದು ಕೆಲಸ ನೀನ ಕಾಲ ನೋಡಬೇಕು ಎಲ್ಲರೂ ನಂದು ಸಹ ಹೇಳಿದ್ರು ಉಂಟ ಪುಸ್ತಕ ಉಂಟ ಅಂತ ಹೇಳಿ ಕೆಲವೆಲ್ಲ ಸಿಗಿದ ತಮ್ಮ ಸಿಗಲಿಲ್ಲ ಸಿಕ್ಕಿಬಿದ್ದು ಮಾಸ್ಟರ್ ಇದು ಯಾರಪ್ಪ ಅಂತ ಕೇಳಿದ್ದಾರೆ ಇದನ್ನು ಒಂದು. ಯಾಕೆ ಅದು ಪೆನ್ನಾದ್ರೆ ನಂಗೆ ಇರಲಿ, ರಬ್ಬರ್ ಆದ್ರೆ ನಂಗೆ ಇರಲಿಲ್ಲ, ಒಳ್ಳೆಯದಾದ ನಮಗೆ ಇರಲಿ, ತಪ್ಪಾದ್ರೆ ನಾನು ಯಾರಲ್ಲ ಅಂತ. ಆದ್ರಿಂದ ಇದು ತಪ್ಪು ಕೆಲಸವನ್ನು ಮಾಡಿದಾಗ ಹೊಣೆ ಯಾರ ತಲೆ ಮೇಲೆ ಅಂಟಿಸುವುದು? ಈಗ ಶಾಸ್ತ್ರ ಅಪೇತವಾದ ಕರ್ಮವನ್ನು ಮಾಡಿ ಅದಕ್ಕೆ ಹೊಣೆ ಯಾರು 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 ಸರಿಯೋ ತಪ್ಪು ಕೇಳಿದ್ರೆ, ಅವನಿಗೆ ಸರ್ಟಿಫಿಕೇಟ್ ಕೊಟ್ಟವನು ಯಾರು ಅಂತ ಕೇಳಿದ್ರೆ ಉತ್ತರ ಕೊಡ್ತೀರಾ? ಅವನಿಗೆ ಕಲಿಸಿದವನು ಯಾರು ಕೇಳಿದ್ರೆ ಉತ್ತರ ಕೊಡ್ತೀರಾ? ಅವನಿಗೆ ಎಂಟ್ರಿ ಮಾಡಲಿಕ್ಕೆ ಯೋಗ್ಯತೆ ಉಂಟು ಅಂತ ಎಲ್ಲಿ ಹೇಳ್ತೀರಿ ನೀವು? ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ ಏನು ಅರ್ಥ? ವೇದದ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾದ್ರೆ, ವೇದ ಮಂತ್ರವನ್ನು ಅವನಿಗೆ ಉಪದೇಶ ಮಾಡಬೇಕಾದ್ರೆ ಅವನಿಗೆ ಒಂದು ಅಟ್ಲೀಸ್ಟ್ ಸಂಸ್ಕಾರ ಆಗಿರಬೇಕು ಅನ್ನೋ ಒಂದು ಯೋಚನೆ ಇಲ್ಲ. ಅದಿಲ್ಲದೆ ಹೇಳಿಕೊಡ್ತೀನಿ ಅಂತ ಅಲ್ಲ, ಅದಿಲ್ಲದೆ ಪೂಜೆ ಮಾಡ್ತೇನೆ ಅಂತಾದ್ರೆ ನಿಮಗೆ ಪೂಜೆ ಎನ್ನುವ ಸ್ಯಾಕ್ರಿಫೈಸ್ ಆದ ವಸ್ತುವಿಗೆ ಅರ್ಥ ಏನು ಕೊಡ್ತೀರಿ ನೀವು? ಹಾಗಾದ್ರೆ ಏನಾಯ್ತು ನಾಟಕ? ಅದು ಪೂಜೆ ಅಲ್ಲ, ಅದು ಗೊಬ್ಬರ ಹಾಕಿ ಇಲ್ಲಿ ಅದು ಅದು ಧಾರ್ಮಿಕ ಹೋಟೆಲ್. ಅಲ್ಲಿ ಹೊಟ್ಟೆ ಇಡ್ಲಿ ಸಾಂಬಾರ್ ಎಲ್ಲ ದುಡ್ಡು ಕೊಟ್ಟು ತಗೊಳ್ಳುವಾಗೆ ಇಲ್ಲಿ ಸಹ ದುಡ್ಡು ಕೊಟ್ಟು ತಗೊಳ್ಳಿಕ್ಕೆ ಬರ್ತದೆ, ಒಡೆ ಇಡ್ಲಿ ಸಾಂಬಾರ್ ಉಂಡೆ ಎಲ್ಲ ಸಿಗ್ತದೆ ನಿಮಗೆ. ಯಾರಿಗಾದ್ರೆ ಇದು ದೇವರು ಒಳಗೆ ಹೋಗುವುದಿಲ್ಲ? ನಿಮಗೆ ಎಷ್ಟು ದೇವಸ್ಥಾನಗಳಲ್ಲಿ ಗಂಧ ದೇವರಿಗೆ ಭೂಸತ್ತು ಸಿಗ್ತದೆ ಅಂತ ಕೊಟ್ಟಾಗ ನಿಮಗೆ ದೇವರಿಗೆ ಆಗಿದ್ದ ಗಂಧ ಬೇರೆ, ನಿಮ್ಗೆ ಕೊಡುವ ಗಂಧ ಬೇರೆ, ಎಲ್ಲರೂ ಗೊತ್ತಿದೆ. ಅದು ದೇವರ ಅಭಿಷೇಕದಿಂದ ಬೇರೆ, ನಿಮಗೆ ಸಿಗದಿಂದ ಬೇರೆ, ಗೊತ್ತಿದೆ ಅಂತ. ಹಾಗೆ ಎಲ್ಲ ಆಡೋ ಹಾಗೆ ಅದು ಕೈಯಲ್ಲಿದ್ದು ಇದು ಎಲ್ಲಿದ್ದು ಒಡೆಯಲ್ಲಿದ್ದು ಅದು ಎಲ್ಲಿದ್ದು. ಹಾಗಾದ್ರೆ ಆಟ ಊಟ ಎಲ್ಲ ಮೀನು ಕೊಟ್ಟೆ ನಾರಾಯಣನಿಗೆ 10:30 ತವ ಸುಪ್ರಭಾತ ಅಂತ ಹೇಳ್ತಾರೆ ಬಂದು ಬಾಯಿ ತೆಗೆದು 10:30 10:30
ಪಾಪ ಎಂತದೇ ರಾತ್ರಿ ಪೂಜೆ 8 ಗಂಟೆ ಅವರಿಗೆ, ಸೂರ್ಯಾಸ್ತ ಪೂಜೆ 7 ಗಂಟೆಗೆ, ರಾತ್ರಿ ಆಗುವ ಮತ್ತಿನ 6 ಗಂಟೆಗೆ ರಾತ್ರಿ ಪೂಜೆ ಆಗುತ್ತೆ, 11 ಗಂಟೆಗೆ ಬೆಳಗಿನ ಪೂಜೆ ಆಗುತ್ತೆ. ಇದನ್ನು ನಾಟಕ ಆಗುವುದಿಲ್ಲ, ಮಾತಾಡಲಿಕ್ಕೆ. ಇದು ಗೌರ್ಮೆಂಟ್ ಉದ್ಯೋಗ, ಅವನಿಗೆ ಉದ್ಯೋಗ ಕೊಟ್ಟರು ಗಲ್ಲದೆ, ಇವನಿಗೆ ಉದ್ಯೋಗ ಕೊಟ್ಟರು ನಿಂತರು, ಅವನಿಗೆ ಉದ್ಯೋಗ ಕೊಟ್ಟರು ಪೂಜೆ ಆಗುತ್ತೆ, ಇವನಿಗೆ ಉದ್ಯೋಗ ಕೊಟ್ಟರು ಕೃಷ್ಣ ಆಗುತ್ತೆ, ಮುಗಿಯಿತು. ಅವನಿಗೆ ಸಂಬಳ ಕೊಟ್ಟು ಅವನೊಂದ ಅವನಿಗೊಂದು ಬರ್ತದೆ, ಆ ನಾಟಕ ಮಾಡಲಿಕ್ಕೆ ಆಟ ಮಾಡಲಿಕ್ಕೆ ಬರ್ತದೆ ಅಷ್ಟೇ. ಮತ್ತೆ ಒಬ್ಬ ಮನೆ ಕಟ್ಟಿದಾಗ ಆ ಇಂಜಿನಿಯರಿಗೆ ಮನೆಯಲ್ಲಿ ಇರತಕ್ಕಂತಹ ಭಗವಂತನ ರೂಪ, ಆ ವಿಶ್ವರೂಪ, ಆ ಚಿಂತನೆ, ದ್ವಾರಲಕ್ಷ್ಮಿ ದ್ವಾರದಲ್ಲಿ, ದ್ವಾರ ಪೂಜೆಯಲ್ಲಿ, ಆ ಚಾವಣಿಯಲ್ಲಿ ಅಷ್ಟರೂಪಗಳು ಎಲ್ಲಿ ಕಲ್ಪನೆ ಇದೆ? ಅವನಿಗೆ ತಂತ್ರಗಾರಿಗೆ ಬರ್ತದೆ, ಇಂಜಿನಿಯರ್ ಇಷ್ಟು ಪರ್ಸೆಂಟೇಜ್ ಗೊತ್ತಿದೆ ಅವನಿಗೆ, ಇಷ್ಟು ಮೊತ್ತ ಖರ್ಚಿನಲ್ಲಿ ಇಷ್ಟು ಪರ್ಸೆಂಟ್ ನನ್ನದು ಅಂತ ತಗೊಂಡು ಹೋಗ್ತಾ ಮುಗಿಯಿತು. ಧರ್ಮ ದೇವರು ದಕ್ಷಿಣೆ ಚಿಂತನೆ ಏನು ಪ್ರಶ್ನೆ ಇಲ್ಲ, ದುಡಿದೆ ತಿಂದೆ ಆಗಿ ದೇವಸ್ಥಾನ ಇವತ್ತೇನಾಗಿದೆ, ವ್ಯಾಪಾರ ಕೇಂದ್ರ ಆಗಿದೆ, ಇಂತಹ ಸೇವೆಗಳಿಗೆ ಇಷ್ಟು ಇಷ್ಟು ಅಂತ ಕೊಡ್ತಾರೆ, ಆನಂತರ ನಡೀತದೆ, ದುಡ್ಡು ಮಾಡ್ತಾರೆ, ನಿಮಗೆ ಪ್ರಸಾದ ಇಷ್ಟು ಮೊದಲೇ ಹೇಳಿರ್ತಾರೆ, ಪ್ರಸಾದ ಇಷ್ಟು ನೀವು ಪ್ರಸಾದ ಮಾಡಿ ಸೇವೆ ಕೊಡುದು ಕೆಲವೊಮ್ಮೆ, ಅದಕ್ಕೆ ಅಲ್ಲಿ ವಸ್ತ್ರ ಇದೆ, ಆ ವಸ್ತ್ರ ನೀವು ಸೇವೆ ಕೊಡುವ ಅಂತ, ಶೇಷ ವಸ್ತ್ರ ಬೇಕೆ ನಮಗೆ, ದೊಡ್ಡ ಲಾಡು ಬೇಕೆ ಅಂತ ಹುಡುಗಿ ನೋಡ್ತೇವೆ. ಅದರಿಂದ ಪ್ರಯೋಜನ ಇರೋದು, ವ್ಯಾಪಾರಿ ಕೇಂದ್ರಗಳಾಗುವಾಗ ನೀವು ಜನರ ಬಗ್ಗೆ ಬೈಬೇಡಿ, ಸಿಸ್ಟಮ್ ಬಗ್ಗೆ ಯೋಚನೆ ಮಾಡಿ, ಅದರ ಪ್ರೊಸೆಸ್ ಬಗ್ಗೆ ಯೋಚನೆ ಮಾಡಿ. ಗಂಭೀರವಾಗಿ ವಿರೋಧಿಸುವ ಸಾಮರ್ಥ್ಯ ಉಂಟಾ? ಇಲ್ಲ. 4 ಜನ ಮಾತಾಡಿದ್ರೆ 40 ಜನ ಬೇಡಿಕೆ ಬರ್ತಾರೆ, ದೇವರಿಗೆ ಇದೇ ಜನ ಆಗಬೇಕು ಅಂತ, ಹೀಗೆ ಆಗಬೇಕು ಅಂತ. ಒಬ್ಬ ಅಸಂಸ್ಕೃತ ಅಜಾಮಿಳಲ್ಲಿ ನಾರಾಯಣ ಸಿಗ್ಲಿಲ್ವ, ನಮಗೇನು ಇಷ್ಟ ಅಂತ ಬರ್ತಾರೆ ಅವರು, ಏನ್ ಮಾಡಿ? ಧ್ರುವನಿಗೆ ದೇವರು ಸಿಗ್ಲಿಲ್ವ, ಅವನಿಗೆ ವಾಸುದೇವ ಅಂತ ಹೇಳಿಕೊಂಡಿಲ್ವ, ಹೇಳ್ತಾನೆ ಮತ್ತೆ ಮೇಲೆ ಗುಂಪಿನಲ್ಲಿ ಪ್ರವಚನ ಮಾಡುವ ಹೇಳ್ತಾರೆ. ಅದು ವಾಸುದೇವ ಮಂತ್ರ ಹೇಳಿದ್ದಲ್ಲ, ವಾಸುದೇವ ಮಾತ್ರ ಹೇಳಿದ್ದು, ಇವರಿಗೆ ಅಪ್ಪ ಎಲ್ಲ ಹೇಳ್ಬಿಟ್ಟಿದ್ದಾನೆ, ಹಾಗೆ ಎಲ್ಲ ಸುಳ್ಳೆ ಫೋಕಸ್. ಆದ್ರೆ ನಮಗೆ ಒಂದೋ ಎರಡೋ ಮಾಡೆಲ್ ನೋಡಿ, ಯಾವುದೋ ಒಂದು ಬೇಡದ ಕಣ್ಣಪ್ಪನಿಗೆ ದೇವರು ಬಂದಿದ್ದಾರೆ, ಕನಕನಿಗೆ ಇಲ್ಲಿ ದೇವರು ತಿರುಗಿದ್ದಾರೆ ಅಂತ ಸುಳ್ಳು ಹೇಳಿಕೊಂಡು ಪ್ರಚಾರ ಮಾಡಿ ಎಲ್ಲರಿಗೂ ದೇವರು ಸಿಗ್ತಾರೆ ಅಂತ ಹೇಳಿ ಹೋಗಿ ನಾವೇ ಸುಳ್ಳಿದ್ದೇವೆ ಇವತ್ತು. ಅದನ್ನ ಯಾರು ಬೇಕು? ಎಲ್ಲಿ ನಾವು ಇದರ ಬಗ್ಗೆ ತರಾಟೆ ಮಾಡಬೇಕು? ಆದ್ರಿಂದ ಸರಕಾರ ಅದರ ಸಿದ್ಧಾಂತ, ಅದರ ಬಗ್ಗೆ ಧರ್ಮ, ಅದರ ಚಿಂತನೆ, ಶಾಂತ ತಂದು ಹೋರಾಟ ಮಾಡಿಬೇಕಾಗುತ್ತೆ. ಯಾವಾಗ ಮತ್ತೆ ನಿಮ್ಗೆ ಇಷ್ಟ, ಯುವಕರಿದ್ದೀರಿ, ತರುಣರಿದ್ದೀರಿ, ನಾನಂತೂ ಆಯ್ತು ಹೇಳ್ತೇನೆ, ದೇವರ ಹತ್ರ ದೇವರೇ ನೀನೇ ಕೂತಿದ್ದೆ. ಅದಕ್ಕೆ ಒಬ್ಬ ಒಂದು ಕಡೆ ಆಯ್ತು ದರ್ಶನ ಅಂತ ಒಂದು ಬರುತ್ತೆ ಉಡುಪಿಯಲ್ಲಿ, ಅದು ಉಡುಪಿಯಲ್ಲಿ ಯಾಕೆ ಮಾತ್ರ ಅಂತ ಕೇಳಬೇಡಿ, ಈಗ ಬೆಂಗಳೂರಲ್ಲಿ ಶುರು ಆಗಿದೆ ಅಂತ ಕೇಳುವಾಗ ಇರ್ಲಿ ಬಿಡಿ. ಅವ್ರು ಹೇಳ್ತಾರೆ, ಅವನು ಕೇಳಿದ ಮ್ಯಾನೇಜ್ಮೆಂಟಿನ, ಸ್ವಾಮಿ ನಿಮ್ಮ ದೇವರದ್ದು ಆವರಣಗಳೆಲ್ಲ ಕಳವಾಗಿದೆ ಕಳೆದ ಬಾರಿ, ಎಂತ ಮಾಡುದು ಅಂತ. ಅವ ಈಗ ನೋಡಿದ್ದಂತೆ ಮಾತಾಡಿ, ಅದು ನಾನೇ ಕೊಟ್ಟದ್ದು ಹೇಳಿದ್ದಂತೆ, ಮುಗಿಸಿಕ್ಕಿತಾ ಇಲ್ಲ. ಅಂದ್ರೆ ನಮ್ಮ ಕ್ವಶನ್ ಇದು, ಹುಂಡಿಯ ದುಡ್ಡು ಕಳ್ಳತನಾಗಿದೆ, ಕಳ್ಳ ಬಂದಿದ್ದ, ನಾವು ನಾಳೆ ಚೋರಶಾಂತಿ ಮಾಡ್ತೇವೆ, ಸಂರಕ್ಷಣೆ ಮಾಡ್ತೇವೆ. ಆದ್ರೆ ದೇವರು ಸುಮ್ಮನೆ ಕೂತದ್ದ? ಕಣ್ಣನಿಗೆ ದುಡ್ಡು ಕೊಟ್ಟು ಕೇಳಿದ್ರೆ, ನಾವು ಎಷ್ಟು ಕಷ್ಟಪಟ್ಟೆಲ್ಲ ಕಾಣಿಕೆ ಹಾಕಿದ್ರು, ಕಣ್ಣನಿಗೆ ಎತ್ತಿಕೊಡುದನ್ನು ನೀವು ಪ್ರಶ್ನೆ ಮಾಡಿ ಏನ್ ಮಾಡೋದು? ಅದನ್ನೇನು ನಮ್ಮದು ಅಂತದ್ದೇ ಸಂಪಾದನೆ ಆದ್ರೆ ದೇವರು ಹಾಗೆ ಮಾಡ್ತಾನೆ, ಕೆಲವೊಮ್ಮೆ ಏನ್ ಮಾಡ್ಲಿಕ್ಕಾಗುತ್ತೆ? ಅದನ್ನ ದೇವರು ಕೆಲವೊಮ್ಮೆ ಕಳ್ಳನನ್ನು ಸಾಕ್ತಾನೆ, ಕೆಲವೊಮ್ಮೆ ಸುಳ್ಳನನ್ನು ಸಾಕ್ತಾನೆ, ಎಷ್ಟು